ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಎಲ್ಲ ಪಿ ಎಸ್ ಐ ಅದೇ ರೀತಿ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಾಗ್ತಾ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ ಪಿ ಎಸ್ ಐ ಎಕ್ಸಾಮ್ ಕೂಡ ಮುಂದೂಡಿಕೆ ಆಗ್ತಾ ಇದೆ ಅದರ ಬಗ್ಗೆ ಮಾಹಿತಿ ಬಂದಿದೆ ತಿಳಿಸ್ಕೊಡ್ತೀವಿ ಚಾನಲ್ಗೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಅದರಲ್ಲಿ ಲೈಕ್ ಮಾಡಿ ಇದೇ ರೀತಿ ಮಾಹಿತಿ ಬೇಕಾದ್ರೆ ನಮ್ಮನ್ನು ಫಾಲೋ ಮಾಡಿ ಸಪೋರ್ಟ್ ಮಾಡಿ ಇಲ್ಲ ಪಿ ಎಸ್ ಐ ಎಕ್ಸಾಮ್ ಮುಂದೂಡಿಕೆ ಮಾಡಿ ಅಂತೇಳಿ ಚರ್ಚೆಗೀಡಾಗ್ತಾ ಇದ್ದಾರೆ ಕೆಇ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಪರೀಕ್ಷೆಯನ್ನು ನಡೆಸ್ತದೆ ಅದ್ರ ಜೊತೆ ಚರ್ಚೆ ನಿರ್ಧಾರ ಚರ್ಚೆ ಮಾಡಿ ನಿರ್ಧಾರ ಕೈಗೊಳ್ತೀವಿ ಅಂತೇಳಿ ಡಾಕ್ಟರ್ ಜಿ ಪರಮೇಶ್ವರ್ ಅವರವರು ಹೇಳಿದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಗೃಹ ಸಚಿವರು ಮನೆ ಗೃಹ ಸಚಿವರು ಕರ್ನಾಟಕ ಸರ್ಕಾರ ಇಲ್ಲಿ ಮಾಜಿ ಡಿ ಸಿ ಎಂ ನಾರಾಯಣ ಅವರು ಶಾಸಕ ಧೀರಜ್ಞ ರಾಜ ಅವರು ಅದೇ ರೀತಿ ಬಿ ಜೆ ಪಿ ನಿಯೋಗ ಭೇಟಿ ನೀಡಿ ಮನವಿಯನ್ನು ಕೂಡ ಹರಿಸಿದ್ದಾರೆ ಮನೆಯ ಗೃಹ ಸಚಿವರಿಗೆ ಏನಂದರೆ ಸೆಪ್ಟೆಂಬರ್ ಎರಡು ಎಪ್ಪತ್ತೆರಡಕ್ಕೆ ಯು ಪಿ ಎಸ್ ಸಿ ಮೇನ್ ಎಕ್ಸಾಮ್ ಕೂಡ ಇದೆ ಅದೇ ದಿನ ಪಿ ಎಸ್ ಐ ಪರೀಕ್ಷೆ ಇದೆ ಅದಕ್ಕೋಸ್ಕರ ಪೋಸ್ಟ್ಪೋನ್ ಮಾಡಿ ಅಂತ ಹೇಳಿ ಹೇಳಿದ್ದಾರೆ ಇದನ್ನ ಪೋಸ್ಟ್ಪೋನ್ ಮಾಡಿ ಅಂತ ಹೇಳಿದ್ದಾರೆ ಮಾಡ್ತಾರಲ್ಲ ವೆಯ್ಟ್ ಮಾಡೋಣ ಬಟ್ ಈ ರೀತಿ ಎರಡೆರಡು ಎಕ್ಸಾಮ್ ಇರೋ ಕಾರಣ ಪೋಸ್ಟ್ಪೋನ್ ಮಾಡಲೇಬೇಕಾಗುತ್ತೆ ಬೇರೆ ಆಪ್ಷನ್ ಇಲ್ಲ ಆದ್ರೂ ನಾವು ಮಾಡ್ತೀವಿ 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 ಅಂದ್ರೆ ಬೇರೆ ರೀತಿಗೆ ಕಾರಣ ಆಗ್ತಾರೆ ಅಂತ ಹೇಳ್ಬೋದು ಒಟ್ಟಿಗೆ ಸಾಧ್ಯತೆ ಕೂಡ ಹೆಚ್ಚಿದೆ ಪ್ರಾಬಬಲಿ ಆಗ್ಬೋದು ಸಭೆ ಮಾಡಿ ಇದನ್ನ ಮಾಡ್ತೀವಿ ಅಂತ ಹೇಳಿ ಗೃಹ ಸಚಿವರು ಭರವಸೆ ಕೊಟ್ಟಿದ್ದಾರೆ ಬರೀ ಭರವಸೆ ಕೊಟ್ಟರೆ ಆಗೋದಲ್ಲ ಅದನ್ನ ಮಾಡಬೇಕಾಗುತ್ತೆ ನಾನ್ನೂರ ಎರಡು ಹುದ್ದೆಗಳ ಪರೀಕ್ಷೆ ಕೂಡ ನಡೀತಾ ಇದೆ ಸೆಪ್ಟೆಂಬರ್ ಇಪ್ಪತ್ತೆರಡಕ್ಕೆ ಪರೀಕ್ಷೆ ನಿಗದಿಯಾಗಿದೆ ಆ ಸಾಕಷ್ಟು ಜನ ಅದಕ್ಕೂ ಆ ಪರೀಕ್ಷೆ ಕೂಡ ಬರೀತಾರೆ ಈ ಪರೀಕ್ಷೆ ಕೂಡ ಬರೀತಾರೆ ಈ ನಿಟ್ಟಿನಲ್ಲಿ ಸಾಕಷ್ಟು ಗೊಂದಲಮಯ ವಾತಾವರಣ ಕೂಡ ನಡೀತವೆ ಆ ನಿಟ್ಟಿನಲ್ಲಿ ಆ ರೀತಿ ಒಂದೊಂದು ಪರೀಕ್ಷೆಗಳಾದರೆ ಅದನ್ನ ಬೇಗನೆ ನಿರ್ಧಾರ ತಗೊಳ್ಕೊಳ್ಬೇಕು ವಿದ್ಯಾರ್ಥಿಗಳಿಗೆ ಆತಂಕ ಬರೋ ಥರ ಮಾಡಬಾರದು ಏನ್ ಮಾಡೋದು ಅಂತ ಈ ಸರ್ಕಾರಗಳು ಯಾವ ರೀತಿ ವಿದ್ಯಾರ್ಥಿಗಳ ಪರ ಒಂದು ಒಂದಿಷ್ಟು ಕಾಳಜಿ ಇಲ್ಲದ ಇಲ್ಲದ ರೀತಿಯಲ್ಲಿ ವರ್ತನೆ ಮಾಡ್ತವೆ ಆದಷ್ಟು ಬೇಗ ನಿರ್ಧಾರ ಕೈಗೊಳ್ಳಬೇಕು ಚರ್ಚೆ ಮಾಡ್ತೀವಿ ಅಂತ ಹೇಳಿದರೆ ಮನೆ ಗೃಹ ಸಚಿವರೇ ಆದಷ್ಟು ಬೇಗ ತೀರ್ಮಾನ ಮಾಡಿ ನೋಡೋ ಹೇಳಕ್ಕೆ ಇಷ್ಟಪಡ್ತೇನೆ ಇದು ಇವತ್ತಿನ ವಿಡಿಯೋ ಇದೇ ರೀತಿ ಹುಡುಗಾಗಿ ನಮ್ಮನ್ನ ಫಾಲೋ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು